ಇಂಥ ಯಾವುದೇ ಕೃತ್ಯವನ್ನ ಮಾಡತಕ್ಕಂಥದ್ರ ಬಗ್ಗೆ ಬರೀ ರಾಜ್ಯದ ಇಂಟೆಲಿಜೆನ್ಸ್ ಅಷ್ಟೇ ಇರೋದಿಲ್ಲ, ಕೇಂದ್ರದ ಇಂಟೆಲಿಜೆನ್ಸ್ ಬ್ಯೂರೋ ಕೂಡ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಪಟ್ಟಣದಲ್ಲಿ ಅವರದೇ ಒಂದು ನೆಟ್ವರ್ಕು ಇರುತ್ತೆ. ಯಾರಿಗಾದರೂ ಕೂಡ ಇದು ಗೊತ್ತಾಗಬಹುದು. ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಂದ್ರೆ ಬರೀ ನಮ್ಮವರೇ ಯಾರೋ ಮಾಡ್ತಾರೆ ಅಂತಕ್ಕಂಥದ್ದಲ್ಲ. ಅನೇಕ ಸಂದರ್ಭದಲ್ಲಿ ಎನ್ಐಎನ್ ಅವ್ರಿಗೆ ಗೊತ್ತಾಗಿರುತ್ತೆ, ಅವರು ತಿಳಿಸ್ತಾರೆ. ಅನೇಕ ಸಂದರ್ಭದಲ್ಲಿ ಐಬಿನ್ ಅವ್ರಿಗೆ ಗೊತ್ತಾಗಿರುತ್ತೆ, ಅವರು ತಿಳಿಸ್ತಾರೆ. ಅನೇಕ ಸಂದರ್ಭದಲ್ಲಿ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾಜ್ಯದ ಇಂಟೆಲಿಜೆನ್ಸ್ನವರು ಅವರು ತಿಳಿಸ್ತಾರೆ. ಇದು ಎಲ್ಲ ಒಬ್ಬರಲ್ಲ ಒಬ್ಬರು ಯಾರಾದರೂ ಕೂಡ ಗೊತ್ತಾಗಿರಬೇಕು. ಇದೆಲ್ಲವನ್ನು ಮೀರಿ ಈ ಕೃತ್ಯವನ್ನು ಅವರು ಮಾಡಿದ್ದಾರೆ ಅಂದರೆ ಅವರೆಷ್ಟು ಇಂಟೆಲಿಜೆಂಟ್ ಆಗಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಅದಕ್ಕಾಗಿ ಇವತ್ತು ನಮಗೆ ಅನೇಕ ಸುಳಿವುಗಳು ಸಿಕ್ಕಿದೆ, ಬಹಳ ಪಾಸಿಟಿವ್ ಆಗಿರ್ತಕ್ಕಂಥ ಸುಳಿವುಗಳು ಸಿಕ್ಕಿದ್ದಾವೆ. ಅದರ ಜೊತೆಗೆ ಈಗ ಈ ಎನ್ಐಎನ್ ಅವರು ಕೂಡ ಈಗ ಈ ಕೇಸ್ನನ್ನ ಅವರು ವಹಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಿಸಿಬಿ ಅವರು, ಎನ್ಐಎನ್ ಅವರು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಇದನ್ನ ಆದಷ್ಟು ಶೀಘ್ರವಾಗಿ ಇದನ್ನು ಭೇದಿಸ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಯಾಕೆಂದರೆ ಪ್ರತಿ ದಿವಸ ಏನಾದರೂ ಒಂದು ನಮಗೆ ಆ ವ್ಯಕ್ತಿಯ ಹತ್ತಿರ ಹೋಗೋದಕ್ಕೆ ನಮಗೆ ಕುರುಗಳು ಸಿಕ್ಕಿದ್ದಾವೆ. ಆದ್ದರಿಂದ ಆದಷ್ಟು ಶೀಘ್ರವಾಗಿ ನಾವು ಕಂಡುಹಿಡಿತೇವೆ ಅನ್ನುವಂಥದ್ದು. ಇಲ್ಲ, ಈಗಾಗಲೇ ನಾವು ಅದರ ಬಗ್ಗೆ ಗಮನ ಹರಿಸಿದ್ದೇವೆ. ಇದು ಬೇರೆ ದೇಶದಲ್ಲಿ ಇರ್ತಕ್ಕಂಥ ಸಂಸ್ಥೆ, ಅದಕ್ಕಾಗಿ ಅದೇನದು ಪ್ರೋಟಾನ್ ಮೇಲ್, ಪ್ರೋಟಾನ್ ಮೇಲ್ ಅಂತ ಏನು ಮೇಲ್ ಬಂದಿರತಕ್ಕಂಥದ್ದು, ಅದು ಬೇರೆ ದೇಶದಲ್ಲಿದೆ. ಅದು ನಾವು ಈಗ ಅದನ್ನ ಅವರಿಗೆ ಕೂಡ ಕಾಗದ ಇದು ಮೇಲ್ ಹಾಕಿದ್ದಾರೆ. ಈಗಾಗಲೇ ನಮಗೆ ಈ ರೀತಿ ಒಂದು ಮೇಲ್ ಬಂದಿದೆ ನಿಮ್ಮ ಪ್ರೋಟಾನ್ ಮೇಲ್ನಲ್ಲಿ, ನೀವು ಅದನ್ನ ಫೈಂಡ್ ಔಟ್ ಮಾಡಿ ನಮಗೆ ಮಾಹಿತಿ ಕೊಡಿ, ಯಾರು ಏನು ಈ ವ್ಯಕ್ತಿ ಯಾರು, ಈ ಮೇಲಿನ ಐಡೆಂಟಿಟಿ ಕೊಡಿ ಅಂತ ಹೇಳಿ ಈಗಾಗಲೇ ನಮ್ಮಲ್ಲಿ ಮೇಲ್ ಅನ್ನು ಕಳಿಸಿದೆ. ಇನ್ನುವರೆಗೆ ಯಾವುದು ರೆಸ್ಪಾನ್ಸ್ ಬಂದಿಲ್ಲ. ನಾವು ಅದನ್ನ ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ. ಏನವರು ಅದರಲ್ಲಿ ಮೇಲ್ನಲ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆ ಎಲ್ಲ ಗಮನ ಹರಿಸ್ತಾ ಇದ್ದೇವೆ. ಅದಕ್ಕೆ ಯಾವ ರೀತಿ ಶಾಲೆಗಳಿಗೆ ಸುಮಾರು 35 ಶಾಲೆಗಳಿಗೆ ಹಿಂದೆ ಮೇಲ್ ಬಂದಿತ್ತು, ಆಗಲೂ ಕೂಡ ನಮ್ಮ ಪೊಲೀಸ್ನವರು ಪ್ರತಿಯೊಂದು ಶಾಲೆಗೂ ಹೋಗಿ ಬಾಂಬ್ ಸ್ಕ್ವಾಡ್ ತಗೊಂಡೋಗಿ ಅಲ್ಲಿ ಚೆಕ್ ಮಾಡಿ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡಿ ಬಂದಿದ್ದಾರೆ. ಅಂದರೆ ನಾವು ಯಾವುದನ್ನು ಕೂಡ ಅಷ್ಟು ಲೈಟಾಗಿ ತಗೊಳಕ್ಕಾಗೋದಿಲ್ಲ. ಯಾಕೆಂದರೆ ಈವನ್ ಇಫ್ ಇಟ್ ಈಸ್ 1% ಅದು ಬಹಳ ತಪ್ಪಾಗ್ತದೆ ಹಾಗೆ ಅಂತೇಳಿ ನಾವು ಏನು ಕ್ರಮ ತಗೋಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ವಿ. ಅಲ್ಲ ಮಾಡಿಲ್ವಲ್ಲ, ಮಾಡಿದ್ರೆ ಒಂದು ವೇಳೆ ಅದಕ್ಕೆ ಇನ್ ರೆಸ್ಪಾನ್ಸ್ ಟು ದಟ್ ಗವರ್ಮೆಂಟ್ ಆಫ್ ಇಂಡಿಯಾದವರು ಅವರು ರಿಸ್ಟ್ರಿಕ್ಟ್ ಮಾಡಿದ್ರೆ ಪ್ರೋಟಾನ್ ಅನ್ನ ಇಂಡಿಯಾದಲ್ಲಿ ಅಲೋ ಮಾಡೋದಿಲ್ಲ ಅಂತೇಳಿ ಅವರೇನಾದರೂ ರಿಸ್ಟ್ರಿಕ್ಟ್ ಮಾಡಿದ್ದಿದ್ರೆ ಇಲ್ಲಿವರೆಗೆ ಅದು ಆಗ್ತಾನೆ ಇಲ್ಲ. ಅಂದ್ರೆ ಅವರೇನು ಕ್ರಮ ತಗೊಂಡಿಲ್ಲ ಅಂತ ಆಯ್ತು. ಅದಕ್ಕೆ ನಮಗೂ ಕೂಡ ಪ್ರೋಟಾನ್ ಮೇಲ್ ಬಂದಿದೆ. ನಾವು ಕೂಡ ಈಗಾಗಲೇ ಅವರಿಗೆ ಬರೆದಿದ್ದಾರೆ, ನಮ್ಮವರು ಆಗಲೇ ಪ್ರೋಟಾನ್ ಅವರಿಗೆ ಬರೆದಿದ್ದಾರೆ, ಈ ರೀತಿ ಒಂದು ಮೇಲ್ ಬಂದಿದೆ, ಇದರ ಐಡೆಂಟಿಟಿನ ನಮಗೆ ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ಏನು ರೆಸ್ಪಾನ್ಸ್ ಬಂದಿಲ್ಲ. ನಾವು ಕೂಡ ಗವರ್ಮೆಂಟ್ ಆಫ್ ಇಂಡಿಯಾಗೆ ತಿಳಿಸ್ತೇವೆ ಈ ರೀತಿ ಬಂದಿದೆ, ನೀವು ಅದನ್ನ ಇದರ ಬ್ಯಾನ್ ಮಾಡಿ ಇದನ್ನು ಇದು ಐಡೆಂಟಿಟಿ ತಿಳಿಸ್ಕೋಬೇಕಲ್ಲ, ಇಲ್ಲಾದ್ರೆ ಬೈ ಚಾನ್ಸ್ ಏನಾದರೂ ಅದು ಸತ್ಯ ಆದರೆ ಇಟ್ ವಿಲ್ ಬಿ ವೆರಿ ಎ ಬಿಗ್ ಲಾಸ್. ಹಾಗೇನಿಲ್ಲ ನೋಡಿ, ನಮ್ಮಲ್ಲಿ ಹೇಳಿ ಡಿಫ್ರೆಂಟ್ ಏಜೆನ್ಸಿ, ಯಾವ ಏಜೆನ್ಸಿ ಮೂಲಕ ನಾವು ಅದನ್ನ ಆಪರೇಟ್ ಮಾಡ್ತೀವಿ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಒತ್ತು ಕೊಡಬೇಕು, ಅದನ್ನ ಕೊಡ್ತೀವಿ. ಎಟಿಸಿ ಆಲ್ ರೈಟ್, ಎಟಿಸಿಗೂ ಕೂಡ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ನಮಗೆ ಅವರಿಗೆ ವೆಹಿಕಲ್ಸ್ ಬೇಕು, ಬಂದೂಕ ಬೇಕು, ಮತ್ತೊಂದು ಬೇಕು, ಅದನ್ನ ಅಗತ್ಯತೆ ನೋಡ್ಕೊಂಡು ಮಾಡ್ತೀವಿ. ನಾವು ಯಾವುದೇ ಒಂದು ಅಂಗಸಂಸ್ಥೆಯನ್ನ ನಾವು ವೀಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ಕೂಡ ಒಂದು ಆ ಸಂದರ್ಭಕ್ಕೆ ಸರಿಯಾಗಿ ಅವ್ರು ಕೆಲಸ ಮಾಡಬೇಕಾಗ್ತದೆ, ಅದು ಮಾಡ್ತೀವಿ. ಯಾರನ್ನು ಎಟಿಸಿ ಹೆಂಗೆ ವೀಕ್ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ನಾವು ಅದನ್ನು ಇಟ್ಕೊಳ್ಳೋದೇ ಇಲ್ಲ ವೀಕ್ ಮಾಡೋದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ.
ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.